ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ನಾನು ಎಸ್ ಸಿ ಮಹಿಳೆ. ಯರಗಳ್ಳಿ ಕ್ಷೇತ್ರದ ವಂಜಾಕ್ಷಿ ಅವರು ಮಾತ್ರ ನಾಮಿನೇಷನ್ ಫೈಲ್ ಮಾಡಿದರು ಅಧ್ಯಕ್ಷ ಸ್ಥಾನಕ್ಕೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ಕೂಡ ನಾಮಿನೇಷನ್ ಫೈಲ್ ಮಾಡಲಿಲ್ಲ. ನಾಳೆ ಅಲ್ಲ, ಒಂದು ತಿಂಗಳಲ್ಲ, ಎರಡು ತಿಂಗಳಾದ್ಮೇಲೆ ಚುನಾವಣೆ ಆದರೂ ಕೂಡ ವನಜಾಕ್ಷಿ ಅವರನ್ನ ಅಧ್ಯಕ್ಷರನ್ನ ಮಾಡೋದನ್ನ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದಲಿತ ಮಹಿಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗುತ್ತಾರೆ ಎಂಬ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯ ಹಲವು ಸದಸ್ಯರು ಅಧ್ಯಕ್ಷರ ಚುನಾವಣೆಗೆ ಗೈರಾದ ಘಟನೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೊಂಗಡಹಳ್ಳಿಯಲ್ಲಿ ನಡೆದಿದೆ. ಪ್ರತಾಪಣ್ಣ, ಬೈರ್ಮುಡಿ ಚಂದ್ರಗೌಡರು ಅವರುಗಳ ನಂಬಿಕೆಯಿಂದ ನಾನು ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ನಿರ್ಧಾರ ತಗೊಂಡು ನಾನು ಇವತ್ತು ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ನಾನು ಎಸ್ ಸಿ ಮಹಿಳೆ. ಜನ ಸದಸ್ಯರು, ಒಬ್ರು ಅಧ್ಯಕ್ಷರು, ಒಬ್ರು ಉಪಾಧ್ಯಕ್ಷರು, ನಾಲ್ಕು ಜನ ಸದಸ್ಯರುಗಳಿದ್ದು ಇವತ್ತು ನನ್ನ ಚುನಾವಣೆಗೆ ಎರಡು ಜನ ಇರುವುದರಿಂದ ಈ ಅಧ್ಯಕ್ಷ ಸ್ಥಾನ ಮುಂದೂಡಲಾಗಿದೆ. ಎಸ್ ಸಿ ಕ್ಯಾಟಗರಿಯಿಂದ ನಾನು ಆಯ್ಕೆ ಆಗಿರುವುದರಿಂದ ಮುಂದಿನ ಸೋಮವಾರ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಆಗ್ತೀನಿ. ನನ್ನನ್ನು ನಂಬಿ ಬಂದಿರೋಂಥ ಎಲ್ಲ ಅಧಿಕಾರಿಗಳಿಗೂ ನನ್ನ ವಂದಿಸುತ್ತ ನಾನು ಒಂದೊಳ್ಳೆ ಕೆಲಸ ಮಾಡಬೇಕು, ನನ್ನ ಗ್ರಾಮಕ್ಕೆ ಅಭಿವೃದ್ಧಿ ಆಗಬೇಕು, ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಅನ್ನೋದೊಂದೇ ಒಂದು ಕಾರಣಕ್ಕೆ ನಾನು ಪಕ್ಷ ತೊರೆದು ಬರ್ತೀನಿ, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಅಧ್ಯಕ್ಷರ ಆಯ್ಕೆಗೆ ಕೋರಂ ಇಲ್ಲದೆ ಚುನಾವಣೆ ಮುಂದೂಡಲ್ಪಟ್ಟಿದ್ದು ಅವಿರೋಧವಾಗಿ ಆಯ್ಕೆಯಾಗಬೇಕಿದ್ದ ಸದಸ್ಯ ಕಣ್ಣೀರು ಹಾಕಿದ್ದಾರೆ. ಹೊಂಗಡಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು. ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿ ಸಮುದಾಯಕ್ಕೆ ಸೇರಿದ ವನಜಾಕ್ಷಿ ಒಬ್ಬರೇ ಸದಸ್ಯರಿದ್ದರು. ಕಾರಣ, ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರು, ಅವರೇ ಅವಿರೋಧವಾಗಿ ಆಯ್ಕೆಯಾಗಬೇಕಿತ್ತು. ಶುಕ್ರವಾರ ಚುನಾವಣೆ ಪ್ರಕ್ರಿಯೆ ನಡೆಯಬೇಕಿತ್ತು. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ 6 ಮಂದಿ ಸದಸ್ಯರಿದ್ದು ಕೋರಂಗೆ ಕನಿಷ್ಠ 3 ಮಂದಿ ಸದಸ್ಯರು ಭಾಗವಹಿಸಬೇಕಿತ್ತು. ಆದರೆ ಇಬ್ಬರು ಮಾತ್ರವೇ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಅಧಿಕಾರಿಗಳು ಸಮಯವನ್ನ ವಿಸ್ತರಿಸಿದರು, ಉಳಿದ ಯಾರೊಬ್ಬರೂ ಗ್ರಾಮ ಪಂಚಾಯಿತಿಯತ್ತ ಸುಳಿದಿಲ್ಲ. 9-11 ಗಂಟೆಗೆ ಏನು ಕಲಾಕುಶಿ ಕೊಟ್ಟಿದ್ವಿ, ಈ ಅವಧಿನಲ್ಲಿ ಯರಗಳ್ಳಿ ಕ್ಷೇತ್ರದ ವಂಜಾಕ್ಷಿ ಅವರು ಮಾತ್ರ ನಾಮಿನೇಷನ್ ಫೈಲ್ ಮಾಡಿದರು ಅಧ್ಯಕ್ಷ ಸ್ಥಾನಕ್ಕೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ಕೂಡ ನಾಮಿನೇಷನ್ ಫೈಲ್ ಮಾಡಲಿಲ್ಲ. ನಂತರ ಚುನಾವಣಾ ಸಭೆಯನ್ನು ಈಗಾಗಲೇ ನಿಗದಿಪಡಿಸಿದಂತೆ ಮಧ್ಯಾಹ್ನ 1 ಗಂಟೆಗೆ ನಿಗದಿಪಡಿಸಿದ್ವಿ. 1 ಗಂಟೆಗೆ ನಿಗದಿಪಡಿಸಿದಾಗ ಸಭೆಯ ಕೋರಮ್ನ ಪರಿಶೀಲನೆ ಮಾಡಲಾಗಿ, ಸಭೆಯ ಕೋರಮ್ಮು ಈ ಗ್ರಾಮ ಪಂಚಾಯತಿಯಲ್ಲಿ 6 ಜನದಲ್ಲಿ 3 ಜನ ಹಾಜರಾಗಿರಬೇಕಾಗಿತ್ತು 50% ಅಂತಂದರೆ. ಆದರೆ ಇಬ್ಬರು ಮಾತ್ರ ಹಾಜರಾಗಿದ್ದರಿಂದ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 53(1) ಪ್ರಕಾರ ಕೋರಮ್ಮು ಇಲ್ಲದಲ್ಲ ಸಂದರ್ಭದಲ್ಲಿ 1/2 ಗಂಟೆ ಕಾಯಬೇಕಾಗುತ್ತೆ. 1/2 ಗಂಟೆ ಕಾಯ್ದಾಗಲೂ ಕೂಡ ಕೋರಮ್ ದೊರೆಯದಿದ್ದರಿಂದ ಈ ಒಂದು ಚುನಾವಣಾ ಸಭೆಯನ್ನು ದಿನಾಂಕ 12/2/2024 1 ಗಂಟೆಗೆ ಮುಂದೂಡಲಾಗಿದೆ. ಆ ದಿನದಂದು ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನು ಚುನಾವಣೆ ನಡೆಸಿ ಘೋಷಣೆಯನ್ನು ಮಾಡಲಾಗುತ್ತೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ನಾಮಿನೇಷನ್ ಫೈಲ್ ಮಾಡದೇ ಇರೋದ್ರಿಂದ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿ ನೋಟಿಸ್ ಅನ್ನು ಸರ್ವ್ ಮಾಡಿ ಚುನಾವಣೆಯನ್ನು ನಡೆಸಲಾಗುತ್ತೆ ಬೇರೊಂದು ದಿನಾಂಕ. ಪರಿಣಾಮ, ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸೋಮವಾರಕ್ಕೆ ಮುಂದೂಡಲಾಗಿದೆ. ದಲಿತ ಎಂಬ ಕಾರಣಕ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಸದಸ್ಯರ ಜಾತಿಗ್ರಸ್ತ ಧೋರಣೆಯಿಂದ ನೊಂದ ವನಜಾಕ್ಷಿಯವರು ಕಣ್ಣೀರು ಹಾಕಿದ್ದಾರೆ. ನಾವು ಕೂಡ ಹೊಂಗಡ ಪಂಚಾಯತಿಲಿ ಬಡ ಬಲ್ಲಿಗರಿಗೆ, ನೊಂದವರಿಗೆ ಸರ್ಕಾರದಲ್ಲಿ ಏನೇನಾಗುತ್ತೆ ಆ ವ್ಯವಸ್ಥೆಗಳನ್ನು ಮಾಡ್ಬೋದು, ನೀವು ನಮ್ಮನ್ನು ನಂಬಿ ಬನ್ನಿ ಅಂತ ಹೇಳಿದಾಗ ಅವರು ಹೌದು ಅಣ್ಣ ನಮಗೂ ಅದೇ ಇರೋದು, ಸದಸ್ಯರುಗಳು ಕಾರ್ಯಕರ್ತರುಗಳು ನನ್ನ ಜೊತೆ ನಿಲ್ತೀರಿ ಅಂತ ಅಂದರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅದನ್ನು ನಾವು ಅವರಿಗೆ ಪ್ರಾಮಿಸ್ ಮಾಡಿ ನಾಳೆ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಾದ್ಮೇಲೆ ಚುನಾವಣೆ ಆದರೂ ಕೂಡ ವನಜಾಕ್ಷಿ ಅವರನ್ನ ಅಧ್ಯಕ್ಷರನ್ನ ಮಾಡೋದನ್ನು ತಪ್ಪಿಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ಎಸ್ ಸಿ ಮಹಿಳೆ ಅಂತ ಇಲ್ಲಿ ಒಂದೇ ಬಂದಿರೋದ್ರಿಂದ ಅವರೊಬ್ಬರೇ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರೋದ್ರಿಂದ ಇದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ನಮ್ಮ ವನಜಾಕ್ಷಿ ಅವ್ರನ್ನ ಅಧ್ಯಕ್ಷರು ಅಂತ ಅಧಿಕೃತವಾಗಿ ಅವ್ರು ಘೋಷಣೆ ಮಾಡ್ತಾರೆ, ಬಟ್ ನಮ್ಮ ವಿಚಾರದಲ್ಲಿ ಈಗ ಆಲ್ರೆಡಿ ಅವರು ಅಧ್ಯಕ್ಷರು ಆಗಿದ್ದಾರೆ, ಬಟ್ ಈಗ ಒಂದು ಘೋಷಣೆ ಮಾತ್ರ ಮಾಡಬೇಕು ಸರ್ಕಾರದ ವತಿಯಿಂದ ಕಾನೂನುಬದ್ಧವಾಗಿ, ಅದು ಸೋಮವಾರ 1 ಗಂಟೆಗೆ ಘೋಷಣೆ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.